ವೆದರ್ ನೋಡಿ ಸ್ನೇಹಿತರೆ, ಬ್ಯೂಟಿಫುಲ್ 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 ಊಟಿಗೆ ಹೋಗುವಂತಹ ದಾರಿಯಲ್ಲಿ ಸಿಗುವಂತಹ ಮನಮೋಹಕ ದೃಶ್ಯ ಕೂಡ ಜನ ಬಂದಿದ್ದಾರೆ. ಸೊ ಇಲ್ಲಿ ಕೂಡ ಟೂರಿಸ್ಟ್ ಸ್ಪಾಟ್ ಇದೆ, ಮಸಿನ್ಗುಡಿ. ಓಕೆ, ಮಸಿನ್ಗುಡಿ ಹಿಂದಲೇ ಮಸಿನ್ಗುಡಿ ತೋತೆ ತುಂಬ ಲೆಫ್ಟ್ ಹೋಗಿ ಇದೇ ಹೇಳಿದ್ದು. ಸೊ ಮಸಿನ್ಗುಡಿ ನಾವು ಲೆಫ್ಟ್ ಹೋಗಬೇಕು ಸ್ನೇಹಿತರೆ. ಸೊ ಸ್ಟ್ರೇಟ್ ಹೋದರೆ ಗುಡ್ಲೂರು ಹೋಗ್ತೀರಾ. ಗುಡ್ಲೂರಿಂದ ನಿಮಗೆ 70 ಕಿಲೋಮೀಟರ್ ಆಗುತ್ತೆ. ಒಳ್ಳೆ ಹೆರ್ಪಿನ್ ಬೆಂಡ್ ಎಕ್ಸ್ಪೀರಿಯನ್ಸ್ ಬೇಕನ್ನೋರು ಆ ಕಡೆ ಹೋಗ್ಬೋದು. ಒಂದು 10-15 ಕಿಲೋಮೀಟರ್ ಡಿಫ್ರೆನ್ಸ್ ಆಗುತ್ತೆ ಈ ರೂಟ್ಗೂ ಆ ರೂಟ್ಗೂ. ಸೊ ನೀವು ಮಸಿನ್ಗುಡಿ ಕಟ್ ತೊಗೊಂಡ್ರೆ ಬೇಗ ಊಟಿ. ಇನ್ ಕೇಸ್ ನೀವು ನೈಟ್ ಲೇಟ್ ಆಗಿ ರೀಚ್ ಆಗ್ತಿದ್ದೀರಾ, ತುಂಬ ತಡವಾಗಿದೆ ಅಂದರೆ ಯು ಕ್ಯಾನ್ ಟೇಕ್ ಮಸಿನ್ಗುಡಿ ರೂಟ್. ಇಲ್ಲ ನಿಮಗೆ ಊಟಿ ನೋಡಬೇಕು, ತುಂಬ ವ್ಯೂ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ ಎಲ್ಲ ನೋಡಬೇಕು ಅಂದರೆ ಟೈಮ್ ಇದೆ ಅಂದರೆ ಐ ವಿಲ್ ಸಜೆಸ್ಟ್ ಗುಡ್ಲೂರ್ ಕಡೆಯಿಂದ ಹೋಗಿ. ಮಳೆ ಬರ್ತಾ ಇದೆ, ಊಟಿಗೆ ಬಂದಿದೀವಿ, ಮಳೆ ಇಲ್ಲ ಅಂದ್ರೆ ಹೆಂಗ ಗೆಳೆಯ? ಬಂದೇ ಬರ್ಬೇಕು ಮಳೆ. ಮಳೆ ಏನ್ ಮಡಿಕಿರಿನ ಊಟಿ ಸಿಕ್ಕಾಪಟ್ಟೆ ಮಳೆ ಇರ್ಬೇಕು. ಅಷ್ಟೊಂದು ಬಿಸಿಲು ಇದ್ದಿದ್ದು, ವೆದರ್ ಯಾವ ರೀತಿ ಚೇಂಜ್ ಆಯ್ತಂದ್ರೆ, ಬಟ್ ಇನ್ನೂ ಫೀಲ್ ಆಗ್ತಾ ಇಲ್ಲ ಕೋಲ್ಡ್, ಬಟ್ ವಾತಾವರಣ ತಂಪಾಗಿದೆ. ಅದ್ಭುತವಾದ ರಸ್ತೆ, ಎರಡು ಬದಿಯಲ್ಲಿ ಕಾಡು ಮರಗಳು, ಬ್ಯೂಟಿಫುಲ್ ಲೊಕೇಶನ್ಸ್ಗೆ ಹೋಗುವಂತಹ ದಾರಿ. ಸೊ ನಾನು ಮಾಡಿದೆ ಅದಕ್ಕೆ ನವಿಲು ಡ್ಯಾನ್ಸ್ ಮಾಡ್ತೀವಿ. ವಾವ್, ಎಂತಹ ಅನುಭವ ಗೊತ್ತಾ ಸ್ನೇಹಿತರೆ, ಇಲ್ಲಿ ನೋಡಿ ಕರಡಿ ಬೋರ್ಡಕ್ಕಿದ್ದಾರೆ. ಕಾಡು ಕಾಡು ಕಾಡು, ಕಾಡಿಂದ ಹೋಗ್ತಾ ಇದ್ದೀವಿ. ಮಳೆ ಸ್ನೇಹಿತರೆ, ಏನಪ್ಪ ಹುಟ್ಟಿದ್ದು ಚಿತ್ರ. ಮಸಿನ್ಗುಡಿ ಹತ್ರ ಹತ್ರ ಇದ್ದೀವಿ, ನೋಡ್ಬೋದು ಕಾಡು ಯಾವ ಥರ ಇದೆ. ಬ್ಯೂಟಿಫುಲ್ ಬ್ಯೂಟಿಫುಲ್ ಅನುಭವ ಆ್ಯಕ್ಚುಲಿ. ಐ ಥಿಂಕ್ ಈ ಥರ ಒಂದು ಅನುಭವಗೋಸ್ಕರನೇ ನಾವು ಇಷ್ಟು ದೂರ ಪಯಣ ಮಾಡಿ ಬಂದಿದ್ದೀವಿ ಅಂತ ಅನಿಸ್ತಾ ಇದೆ. ಖುಷಿ ಆಗುತ್ತೆ, ಸಾರ್ಥಕತೆ ಫೀಲ್ ಆಗ್ತಾ ಇದೆ. ಡಿವೈನ್ ಡಿವೈನ್ ಡೆಸ್ಟಿನೇಷನ್. ಸೊ ವಿ ರೀಚ್ಡ್ ಮಸಿನ್ಗುಡಿ, ಬಟ್ ಮಳೆ ಅಂತೂ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇದು ಇಷ್ಟೊಂದು ಜೋರಾಗಿ. ಯಾರು ಹೇಳ್ತಾರೆ ಹೇಳಿ, ಬೇಸಿಗೆಯಲ್ಲಿ ನಿಮಗೆ ಸಮ್ಮರಲ್ಲಿ ಈ ರೇಂಜಿಗೆ ಮಳೆ ನೋಡೋಕೆ ಸಿಗುತ್ತಾ? ಅದಕ್ಕೆ ಊಟಿ ಅಂತ ಹೇಳ್ಬೋದು ನೋಡಿ. 29 ಕಿಲೋಮೀಟರ್ ಇದೆ, 30 ಕಿಲೋಮೀಟರ್ ಹೇಳಿದ್ದೆ ನಾನು, ತೋರಿಸ್ತದೆ 30 ಕಿಲೋಮೀಟರ್ ಇದೆ ಊಟಿಯಿಂದ ಕರೆಕ್ಟಾಗಿ. ಸಿಂಗಾರ ಸಿರಿ ಹೋಗೋಣ. ಸಿಂಗಾರ ಸಿರಿ 6 ಕಿಲೋಮೀಟರ್ ಇದೆ ಇಲ್ಲಿ ನೋಡೋಣ ಸಿರಿ. ಸೊ ಎಲ್ಲ ಜೀಪ್ ನಿಲ್ಲಿಸ್ಕೊಂಡು ಮಾಡೇ ನೋಡ್ತಾ ಇದ್ದಾರೆ. ಸೊ ನಾವು ನೋಡೋ ಪ್ರೇಮ್ ಮಾಡ್ತಾ ಇದ್ದೀವಿ ಅಂತ ಇಲ್ಲ. ಏನಾ ಓ ಅಲ್ಲಿ ಆನ್ ಇದೆ ಸ್ನೇಹಿತರೆ, ನಮಗೆ ಕಾಣ್ತು, ನಿಮ್ಗೆ ಕಾಣಲಿಲ್ಲ ಅನ್ಸುತ್ತೆ. ಸೊ ಇಲ್ಲೆಲ್ಲ ಸಫಾರಿಗೆ ಬರ್ತಾರೆ ನೋಡಿ ಈ ಥರ ಜೀಪ್ಗಳಲ್ಲಿ. ಸೊ ಇದೆ ಈ ಥರ ಆನೆಗಳು ತೋರಿಸ್ತಾರೆ. ಸೊ ನಾವು ನಮ್ಮ ಗಾಡಿಯಲ್ಲಿ ಸಫಾರಿ ಮಾಡ್ತಾ ಇದ್ದೀವಿ. ಬೆಟ್ಟ ಇದೆ ಆಕ್ಚುಲಿ ಆ ಕಡೆ, 3 ದಿನದ ಕವರ್ ಆಗಿದೆ, ದೊಡ್ಡ ಬೆಟ್ಟ ಇದೆ ಅಲ್ಲಿ. ಆಕ್ಚುಲಿ ಮಳೆ ಬಂದಂಗೆ ಬಂದಂಗೆ ಇಲ್ಲೇ ವೈಲ್ಡ್ ಬ್ರೀಸ್ ರೈಟು ರೈಟ್ ನಿಲ್ಸ್ಬಿಡು. ಸೊ ವೈಲ್ಡ್ ಬ್ರಿಡ್ಜ್ ಅಂತ ನಾವು ಲಾಸ್ಟ್ ಟೈಮ್ ಇಲ್ಲಿ ಸ್ಟೇ ಆಗಿದ್ದೀವಿ ಸ್ನೇಹಿತರೆ. ಒಳ್ಳೆ ಲೊಕೇಶನ್ ಅಲ್ಲಿರುವಂತಹ ಜಾಗ, ಬಟ್ ಈ ಥರ ಕಚ್ಚಾ ರೋಡ್ ಇದೆ ನಿಮಗೆ.